ನಮಸ್ಕಾರ ಸ್ನೇಹಿತರೆ, ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ತುಂಬ ರುಚಿಯಾಗಿ ಆರೋಗ್ಯವಾಗಿರುವಂಥ ಮಸಾಲ ಕಿಚಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಕಿಚಡಿನ ಮಾಡಲಿಕ್ಕೆ ಕೇವಲ 15 ನಿಮಿಷ ಆದರೆ ಸಾಕಾಗತ್ತೆ. ನಿಮಗೆ ಯಾವಾಗಲೂ ಒಂದೇ ಥರ ಅನ್ನ ಸಾರು ತಿಂದು ಬೇಜಾರಾಗಿದ್ದಾಗ ಈ ಥರ ವಿಭಿನ್ನವಾಗಿರೋದನ್ನು ಟ್ರೈ ಮಾಡಿ. ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡಲಿಕ್ಕೂ ತುಂಬ ಸುಲಭ ಆಗಿರುತ್ತೆ. ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ. ಪ್ಲೀಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಒಂದು ಕುಕ್ಕರ್ನ ಕಾಯಲಿಕ್ಕಿಡಿ, ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ನಾನಿವತ್ತು ಎಣ್ಣೆನ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. 1 ಪಲಾವ್ ಎಲೆ, 3 ಲವಂಗ, 1 ಇಂಚಿನಷ್ಟು ಚಕ್ಕೆ, 2 ಏಲಕ್ಕಿನ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇದರಲ್ಲಿ 1 ಟೀಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆನಂತರ ಇದಕ್ಕೆ 1-2 ಹಸಿಮೆಣಸಿನಕಾಯಿನ ಈ ರೀತಿ ಉದ್ದುದ್ದ ಸೆಳ್ಬಿಟ್ಟು ಹಾಕಿ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ರುಚಿ ಮತ್ತಷ್ಟು ಹೆಚ್ಚುತ್ತೆ. ನಾವಿದನ್ನು ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲಾಂತ ಹೇಳಿದ್ರೆ ಎಲ್ಲನೂ ತಳ ಅಂಟ್ಬಿಡತ್ತೆ. ನೆಕ್ಸ್ಟ್ ಇವಾಗ 1 ಟೊಮೆಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು. ಟೊಮೆಟೊ ಚೆನ್ನಾಗಿ ಮೆತ್ತಗಾದ್ಮೇಲೆ 1/4 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರೆಟ್, 1/4 ಕಪ್ನಷ್ಟು ಕಟ್ ಮಾಡಿರೋ ಬೀನ್ಸ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡಿದ ತಕ್ಷಣ 1/4 ಚಮಚದಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ನೆಕ್ಸ್ಟ್ ಇದಕ್ಕೆ 1/2 ಕಪ್ನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. 1/2 ಕಪ್ನಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನೀವು ಅಕ್ಕಿ ಕ್ವಾಂಟಿಟಿ ಬೇಕಾದರೆ 1 ಕಪ್ನಷ್ಟು ಹಾಕ್ಕೋಬೋದು. 1/2 ಕಪ್ಪು ಹೆಸರು ಬೇಳೆಗೆ 1 ಕಪ್ನಷ್ಟು ಅಕ್ಕಿನ ತೊಗೋಬೋದು, ಇಲ್ಲಾಂದರೆ ಇದು 1/2 ಕಪ್ಪು ಅಕ್ಕಿ 1/2 ಕಪ್ ಬೇಕಾದರೂ ತೊಗೋಬೋದು. ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಕಿಚಡಿನ ಮನೆಗೆ ಗೆಸ್ಟ್ ಬಂದಾಗ ಮಾಡ್ಬೋದು, ಅಥವಾ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಲಂಚ್ಗೆ ಬೇಕಾದರೂ ಮಾಡ್ಕೋಬೋದು. ನೀವು ಯಾವಾಗಲೇ ಮಾಡ್ಕೊಂಡ್ರೂ ಕೂಡ ತಿನ್ನಲಿಕ್ಕಂತೂ ಬೋರ್ ಆಗೋದಿಲ್ಲ, ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ನಿಮಗೆ. ನೋಡಿ, 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ ನಾವು ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ 3.5 ಕಪ್ನಷ್ಟು ನೀರನ್ನ ತೊಗೊಂಡಿದ್ದೀನಿ. 3.5-4 ಕಪ್ನಷ್ಟಾದರೂ ಬೇಕಾದರೂ ನೀವು ಹಾಕ್ಕೋಬೋದು. ನೀರನ್ನ ಮತ್ತೆ ಕಡಿಮೆ ಹಾಕ್ಕೋಬೇಡಿ, ಇದು ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿಯಾಗೇ ಇರಬೇಕು, ಮೆತ್ತಗೆ ಬೆಂದಿರಬೇಕು, ಅದಕ್ಕಾಗಿ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇನ್ನು ಲಾಸ್ಟಿಗೆ 1-2 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಉಪ್ಪು ಏನಾದರೂ ಕಡಿಮೆ ಆಗಿತ್ತಂದರೆ ಇವಾಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 5 ವಿಷಲ್ನ ಕೂಗಿಸ್ಬೇಕು. 5 ವಿಷಲ್ ಆದಮೇಲೆ ಕುಕ್ಕರ್ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ನೋಡಿ, ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದ್ದಲ್ವಾ, ಮುಚ್ಚುಳನ್ನ ತೆಗಿರಿ. ನೋಡಿ, ಬಿಸಿ ಬಿಸಿ ಮಸಾಲ ದಾಲ್ ಕಿಚಡಿ ರೆಡಿಯಾಗಿದೆ. ಈ ಮಸಾಲೆ ಕಿಚಡಿನ ಬಿಸಿ ಬಿಸಿಯಾಗಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಹಾಗೇ ತಿನ್ಬೋದು, ಅಥವಾ ಮೊಸರು ಪಚಡಿ ಜೊತೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಬೇಗನೆ ಮಸಾಲೆ ಕಿಚಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ ಇದೇ ಥರ ಈಸಿ ರೆಸಿಪೀಸ್ಗಳನ್ನ ಕಲಿಬೇಕು ಅಂದರೆ ಹಿಂದೆ ನಮ್ಮ ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.